ಇಲ್ಲ ಅಣ್ಣ ನೀವು ಸುಳ್ಳು ಹೇಳ್ತಿದ್ದೀರಾ ಸಾಯಬ್ರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಿದೆ ಅವ್ರು ಇಲ್ಲೇ ಇದ್ದಾರೆ ಪಾಪ ದೀಪ ಅವರು ಸಖತ್ ಬೇಜಾರು ಮಾಡ್ಕೊಂಡಿದ್ದಾರೆ ಅದರಲ್ಲಿ ತಾತ ಕಾಲು ಬೇರೆ ಎಳಿತಾ ಇದ್ದಾನೆ ನಾನು ಹೇಳಿಲ್ವಾ ಅಲ್ಲ ಅವ್ರೇನೋ ಬಂದಿದ್ರೆ ನೀವು ಕೂಗದವ್ರು ಕೇಳಿಸ್ಬಿಟ್ಟು ದೀಪ ಅವರೇ ಅಂತ ಅವ್ರು ಬರ್ತಿದ್ದಿಲ್ವಾ ಇಲ್ಲ ಅಣ್ಣ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಸಾರಿ ದೀಪ ಅವರೆ ಆಹಾ ಮಹಾನ್ ಕಳ್ಳ ನಮ್ ಗುರು ಗೊತ್ತಾಗಿಲ್ಲ ಅಂತಾನೆ ಇಷ್ಟೊತ್ತು ಸಿಸ್ಟರ್ ಮುಂದೆ ನಿಂತಿದ್ನ ಸಾಯಬ್ರೆ ನಾನಿರೋದು ಬೇರೆಯವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಅದನ್ನ ಒಪ್ಕೋಬಹುದು ಆದ್ರೆ ನಿಮಗ್ ಗೊತ್ತಾಗಿಲ್ಲ ಅಂದ್ರೆ ಅದ್ ನಂಬಕ್ ಆಗಲ್ಲ ಸರಿಯಾಗಿ ಹೇಳಿದೆ ಸಿಸ್ಟರ್ ಅಲ್ಲ ಅವನ್ ಬಂದಿರೋದು ನಿಮಗ್ ಗೊತ್ತಾಗುತ್ತೆ ನೀವು ಬಂದಿರೋದು ಅವನಿಗೆ ಗೊತ್ತಾಗುತ್ತೆ ಈಗಲೇ ಇಷ್ಟೊತ್ತು ಕ್ಷಮಿಸಿ ಇನ್ ನಾಳೆ ಸೌಭಾಗ್ಯ ಸಾಯಬ್ರೆ ಇದು ನನ್ನ ಸೌಭಾಗ್ಯ ಬನ್ನಿ ದೀಪ ಹಚ್ಚೋಣ ದೀಪ ಅನ್ನೋ ಹೆಸರಲ್ಲೇ ಎಲ್ಲ ಹೃದಯವನ್ನು ಬೆಳಗೋ ಶಕ್ತಿ ಇರೋ ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಳಕನ್ನ ತನ್ನ ಮನೇಲಿ ಮಾತ್ರ ಇಟ್ಕೊಳ್ದೆ ಆಕಾಶದ ಎತ್ತರಕ್ಕೆ ಬೆಳಗಿಸಿ ನೂರಾರು ಮನೆಗಳಿಗೆ ಬೆಳಕು ಕೊಡ್ತಿರೋ ನಮ್ಮ ದೊಡ್ಡ ಮನೆ ಸಾಹೇಬರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಣ್ಣ ಕಾಲೇ ಪಿಕ್ ಮಾಡ್ತೀರಾ ತಾತ ಅವನ ಜೊತೆಲಿ ಇರ್ತಾನೆ ಸಾಯಬ್ರೆ ಅದೇನೋ ಹೇಳ್ಬೇಕು ಅಂತಿದ್ರಿ ಹೌದು ಅದು ನಾನು ಸ್ವಲ್ಪ ಒದ್ದೆ ಆಗಿರೋ ಬತ್ತಿ ಹಾಗೆ
ಸ್ವಲ್ಪ ಜಾಸ್ತಿನೇ ಬಿಸಿತಾಗಬೇಕು ಪಟ್ ಅಂತ ಹೇಳೋಕೆ ಸಾಯಿಬ್ರೆ ದೀಪಾನೆ ನಿಮ್ಮ ಪಕ್ಕದಲ್ಲಿ ಇರುವಾಗ ಬತ್ತಿ ಹತ್ತಿಕೊಳ್ಳದೆ ಇರುತ್ತಾ ಪಟ್ ಅಂತ ಅದೇನು ಹೇಳಬಿಡಿ ಸಾಯಿಬ್ರೆ ದೀಪಾವಳಿ ಅದು ನಾನು ಗುರು ಅರ್ಜೆಂಟ್ ಹೋಗಬೇಕು ಅಂತ ಗುರು ದೀಪಾವ್ರೆ ನಾವೀಗಲೇ ಮನೆಗೆ ಹೋಗ್ಬೇಕು ನಾನು ಹೊರಡ್ತೀನಿ ಸಾಯಿಬ್ರೆ ಯಾಕೆ ಏನಾಯ್ತು ಏನಾದರೂ ತೊಂದರೆನಾ ನಾನು ಇನ್ನೊಂದು ಸಲ ಸಿಗ್ತೀನಿ ಸಾರಿ ದೀಪಾವ್ರೆ ಬಾಯ್ ದೊಡ್ಡ ಮನೆ ಸಾವುಕಾರನ ಹಿಂಗ್ ಬುಟ್ಟಿಗೆ ಹಾಕೋತಿದ್ದಾಳೆ ಆ ರಂಬೆ ನಂಗೆ ಹಿಂಗ್ ಹೊಟ್ಟೆ ಉರಿತಿದೆ ಗೊತ್ತಾ ಅದೇನ ದೊಡ್ಡದಾಗಿ ದಬಾಕ್ತೇನೆ ಅಂತ ಸಾವಿರಕ್ಕೆ ಒಂದು ಕಮ್ಮಿ ಅನ್ನಷ್ಟು ಸಾರಿ ಹೇಳಿದ್ಯಲ್ಲ ಇದೇನ ನೀನ್ ಮಾಡ್ತಿರೋದು ಲೇಯ್ ಹೊಟ್ಟೆ ಉರಿದಾಗ್ಲೆ ಮಜ್ಜಿಗೆಗೆ ಬೆಲೆ ನೀನ್ ಮಳಗ್ ಹೋಗಿ ತಣ್ಣಗ್ ಮಜ್ಜಿಗೆ ಕೊಡು ಆಮೇಲೆ ನಾನು ಮಾಡಿದ ಕೆಲಸ ನೋಡಿ ಅಮ್ಮ ಅಂದ್ರೆ ನೀನೇ ಕಣಮ್ಮ ಅಂತ ಶಬಾಷ್ಗಿರಿ ಕೊಡ್ತೀಯ ನೋಡ್ತಾ ಇರು ಯಾರಿಗೋಸ್ಕರ ಯಾತಕ್ಕೋಸ್ಕರ ಈ ನಾಟಕ ಮಾಡಿದ್ರಿ ಹೇಳಿ ನಾನು ಕೇಳ್ತಿರೋದು ಯಾಕೆ ಹೀಗ್ ಮಾಡಿದ್ರಿ ನಿಮ್ಮ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗಿರ್ಬೋದೇನೋ ಅಂತ ಎಷ್ಟು ಆತಂಕ ಭಯ ಆಗಿತ್ತು ನಮ್ಗೆ ಆದ್ರೆ ನೀವು ಮಾಡಿದ್ದೇನು ಯಾಕೆ ಸುಳ್ಳು ಹೇಳಿದ್ರಿ ಅಣ್ಣ ಹೀಗೆ ಹೇಳಿದ್ರೆ ಇವರು ಬಾಯ್ ಬಿಡಲ್ಲ ನಾಲ್ಕು ಬಾರ್ಸಿದ್ರೆ ಬಿಡು ಬಾಯ್ ಕಡೆ ನೋಡಿ ನಾನು ಮತ್ತೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ಊಟದಲ್ಲಿ ಪಾಯ್ಸನ್ ಇರಲಿಲ್ಲ ಅಂತ ಡಾಕ್ಟರ್ ಖುದ್ದಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಈಗ ನಾಟಕ ಮಾಡೋ ಅವಶ್ಯಕತೆ ಇಲ್ಲ ಈಗಲಾದ್ರೂ ನಿಜ ಹೇಳ್ತೀರಾ ಸರ್ ನಮ್ಮ ತಪ್ಪಾಯ್ತು ಸರ್ ಮೇಡಮ್ ತಪ್ಪಾಯ್ತು ಮೇಡಮ್ ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್ ಮೇಡಮ್ ನೀವು ನಮಗೆ ಕೆಲಸ ಕೊಟ್ಟು ಬದುಕನ್ನ ರೂಪಿಸ್ಕೊಟ್ಟಿದ್ದೀರಾ ಆದರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದು ತಪ್ಪು ಮಾಡಿಬಿಟ್ಟಿದ್ದೀವಿ ಮೇಡಮ್ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್ ನಾನು ತಪ್ಪು ಮಾಡಿದವ್ರನ್ನ ಖಂಡಿತ ಕ್ಷಮಿಸ್ತೀನಿ ಆದರೆ ನಂಬಿಕೆ ದ್ರೋಹ ಮಾಡಿದವ್ರನ್ನ ನನ್ನ ಉಸಿರಿರೋವರೆಗೂ ಕ್ಷಮಿಸೋದಿಲ್ಲ ಮೇಡಮ್ ಹೇಳಿದ ಕೇಳಿಸ್ತಾನೆ ಈಗಲಾದರೂ ನಿಜ ಹೇಳಿ ಯಾಕೆ ಸುಳ್ಳು ಹೇಳಿದ್ರಿ ಕನಿಷ್ಠ ಪಕ್ಷ ನಿಮ್ಮ ಸತ್ಯ ಆದರೂ ನಿಮ್ಮನ್ನು ಉಳಿಸ್ಬೋದು ಎಲ್ರಿಗೂ ಸಿಹಿ ಹಂಚೋ ಮನೆ ನಮ್ದು ನಮ್ಮ ಮೇಲೇನೆ ಇಂಥ ಆರೋಪ ಮಾಡಿಬಿಟ್ರಲ್ಲ ಇನ್ಮೇಲೆ ನೀವು ನಮ್ಮ ಜೊತೆ ಇರೋದು ಬೇಡ ಜೀವನ್ ಇವ್ರ ಅಕೌಂಟ್ ಎಲ್ಲ ಕ್ಲಿಯರ್ ಮಾಡಿ ಇನ್ನೂ ಮೂರು ತಿಂಗಳು ಜಾಸ್ತಿ ಸಂಬಳ ಕೊಟ್ಬಿಟ್ಟು ಕಳಿಸಿ ಓಕೆ ಮೇಡಮ್ ತಪ್ಪಾಯ್ತು ಮೇಡಮ್ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್ ತಪ್ಪಾಯ್ತು ಮೇಡಮ್ ಮೇಡಮ್ ಮಣ್ಣು ಚಿನ್ನಾಗಿ ಕೆಲಸ ಮಾಡ್ಕೊಂಬಿಟ್ಟಿದ್ದೀವಿ ಮೇಡಮ್ ದಯವಿಟ್ಟು ನಮ್ಮನ್ನ ಕೆಲಸದಿಂದ ತೆಗಿಬೇಡಿ ಮೇಡಮ್ ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್ ಇವಳಂದ್ರೆ ಇವಳಪ್ಪನಿಗೆ ಗರ್ವ ಅಂತೆ ನಾವು ಕಾಳ್ಗಿಚ್ಚಲ್ಲಿ ಬಿದ್ದು ಬೆಂದು ಹೋಗ್ಬೇಕಂತೆ ಯಾರು ಯಾರನ್ನು ಬೇಯಿಸ್ತಾರೆ ಅಂತ ನೋಡ್ತಾ ಇರು ಇನ್ನು ಮುಂದೆ
ಅವನ ಜೊತೆ ನೀನ್ ಹೇಗೆ ಕಿಸ್ಕೊಂಡು ಮಾತಾಡ್ತೀಯೋ ನಾನು ನೋಡ್ತೀನಿ ಕಣೆ. ಈ ಬೆಳಕಿನ ಹಬ್ಬ ನಿನ್ನ ಬಾಳಲ್ಲಿ ಹೇಗೆ ಕತ್ಲೆ ತರುತ್ತೆ ಅಂತ ತೋರಿಸ್ತೀನಿ. ಈಗ ಅವಳನ್ನ ಕರೆದು ಹುಲ್ಲಿನ ಮೆದೆ ಮೇಲೆ ದನ ಕೊಟ್ಟು ಹಗ್ಗ ಇದೆಯಮ್ಮ ಬೇಗ ಹೋಗಿ ತಗೊಂಡ್ಬಾಮ್ಮ ಅಂತ ಹೇಳ್ತೀನಿ. ಅವಳಲ್ಲಿ ಹೋಗ್ತಿದ್ದ ಹಾಗೆ ತಕ್ಷಣನೇ ಈ ಪಟಾಕಿ ಹಚ್ಚಿಬಿಡ್ತೀನಿ. ಆಗ ಇದು ಹೋಗಿ ಸೀದಾ ಹುಲ್ಲಿನ ಮೆದೆ ಮೇಲೆ ಬೀಳುತ್ತೆ. ಆಗ ಹುಲ್ಲಿನ ಮೆದೆಗೆಲ್ಲ ಬೆಂಕಿ ಹತ್ಕೊಳುತ್ತೆ. ಆಗ ಅವಳು ಲಬಲಬಲಬಲಬ ಅಂತ ಪಡ್ಕೊಳಕ್ ಶುರು ಮಾಡ್ತಾಳೆ. ಆ ಬೆಂಕಿ ಅವಳು ಮುಖಾನೇ ಸುಡುತ್ತೋ ಇಲ್ಲ ಕಣ್ಣನ್ನೇ ತಿಂದ ಹಾಕುತ್ತೋ ಅಯ್ಯಯ್ಯೋ ನೆನೆಸ್ಕೊಂಡ್ರೆ ಖುಷಿ ಆಗ್ತಿದೆ. ದೀಪಾ ಮಗಳೇ, ದೀಪಾ ದೀಪಾ ಬಾ ಅಮ್ಮ ಇಲ್ಲಿ. ಏನಮ್ಮ ನೋಡಮ್ಮ, ಯಾರೋ ದನ ಕಟ್ಟೋ ಹಗ್ಗನ ಆ ಹುಲ್ಲಿನ ಮೆದೆ ಮೇಲೆ ಹಾಕ್ಬಿಟ್ಟಿದ್ದಾರೆ. ಬೇಗ ಹೋಗಿ ತಗೊಂಡ್ಬಾ ಅಮ್ಮ. ಗೌರಿ ಕರು ಪಟಾಕಿ ಸದ್ಯಕ್ಕೆ ಹೆದರ್ಕೊಂಡು ಮೂಲೆ ಸೇರ್ಕೊಂಡ್ಬಿಟ್ಟಿದೆ. ಪಾಪ ಅದನ್ನ ತಗೊಂಡೋಗಿ ಗೌರಿ ಹತ್ರ ಕಟ್ಟಬೇಕು. ಅಮ್ಮ ನಾನು ಬೇರೆ ಹಗ್ಗ ತಗೊಂಡು ಕಟ್ತೀನಿ ಬಿಡಿ. ಇಲ್ಲಮ್ಮ, ಮನೇಲಿರೋ ಎಲ್ಲ ಹಗ್ಗಗಳನ್ನು ಸೌದೆ ತರ್ತೀನಿ ಅಂತ ಬೆಳಿಗ್ಗೆನೆ ಆ ಲೋಕಿ ತಗೊಂಡು ಹೋದ. ನಾಳೆ ತಂದು ಕೊಡ್ತಾನಂತೆ. ನಾನೇ ಹೋಗಿ ಮೆದೆ ಹತ್ತಿ ತರೋಣ ಅಂದರೆ ಹಳದಿ ಸೊಂಟ ನೋವು. ಅಯ್ಯೋ ಬೇಡ ಬಿಡಿ ಅಮ್ಮ, ನಾನೇ ಹೋಗ್ತಾ ಇರ್ತೀನಿ. ಬೇಗ ತಗೊಂಬಮ್ಮ. ನೀನ್ ದುಡುಕ್ಬಿಟ್ಟೆ ಅನ್ಸುತ್ತೆ. ಇನ್ ಸ್ವಲ್ಪ ಹೊತ್ತು ವಿಚಾರಿಸಿದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಿತ್ತು. ಬೇಕಾಗಿಲ್ಲ, ಯಾರ ಬಗ್ಗೆನೂ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಹೀಗೆ ಆದ್ರೆ ಇವಾಗ ಯಾರು ನಮ್ಮನ್ನ ಕಾಪಾಡಿದ್ರೋ ಅವನೇ ನಮ್ಮನ್ನ ಕಾಪಾಡ್ತಾನೆ. ಅಕ್ಕ ಹೇಳ್ತಿರೋದು ನಿಜ ಬಾವ. ಸದ್ಯ ಯಾವುದು ತೊಂದರೆ ಆಗ್ದೇನೆ ಈ ಮ್ಯಾಟ್ರ್ ಇಲ್ಲೇ ಕ್ಲೋಸ್ ಆಯ್ತಲ್ಲ, ಇದು ದೇವ್ರ ಆಶೀರ್ವಾದನೇ. ಥ್ಯಾಂಕ್ ಗಾಡ್ ನನ್ನನ್ನು ಕಾಪಾಡ್ಬಿಟ್ಟೆ. ಆದರೂ ಇಂದ್ರಾಣಿ, ಇನ್ನು ಮುಂದೆ ನೀನು ಇಡೋ ಪ್ರತಿ ಹೆಜ್ಜೆನೂ ಹುಷಾರಾಗಿಡಬೇಕು, ಪ್ರತಿ ಕ್ಷಣನೂ ಅಲರ್ಟ್ ಆಗಿರಬೇಕು. ಯಾಕಂದ್ರೆ ಇಂಥವ್ರು ನಮ್ಮ ಸುತ್ತಮುತ್ತಾನೆ ಇರ್ತಾರೆ, ನಮ್ಗೆ ಗೊತ್ತಾಗೋದೇ ಇಲ್ಲ. ಹಬ್ಬ ಹರಿದಿನ ವಾರ ವರ್ಜಿತ ಅಂತ ಕೋಳಿ ತಿಂದಂಗೆ ಮಾಡಿಬಿಟ್ಟಿದ್ದಾರೆ. ನಾಲ್ಗೆ ಎಷ್ಟೇ ಸಿಹಿ ತಿಂದ್ರು ಅಲ್ಲಲ್ಲಿ ಮೂಳೆ ಕಡಿಯೋ ಮಜಾನೇ ಬೇರೆ.
ಮಂಜರಿ ಸುಮ್ಮಿರೆ, ಆಗಿದ್ದಾಯ್ತು ಹಬ್ಬ ದಿನ ಹೆಣ್ಮಕ್ಳಿ ತರ ಎಲ್ಲ ಮಾತಾಡ್ಬಾರ್ದು ಕಣೆ. ಏ ನೀನ್ ಸುಮ್ಮಿರಮ್ಮ, ನಿಂಗೆ ಹಿಂಗ್ ಆಗಿರೋದಕ್ಕೆ ತಾನೆ ವಿಚಾರಿಸ್ಕೊತಾ ಇರೋದು. ಯಾವನವನ್ ಅಂತ ಪಾಪಿ ನನ್ ಮಗನೇ, ನಿನ್ ಮನೆ ಹೋಳಾಗೋಗ, ನಿನ್ ಪಟಾಕಿ ಬಿಟ್ರೆ ನಿನ್ ಮುಖದಲ್ಲಿ ಸಿಡ್ದೋಗ. ಅಕ್ಕ ನಿನ್ ಅಮ್ಮನ್ ನೋಡ್ಕೋತಾ ಇರು, ನಾನ್ ಹೋಗಿ ಔಷಧಿ ತಗೊಂಡ್ ಬರ್ತೀನಿ. ಅಗೋ ನಾನ್ ಯಾಕೋ ಅನುಮಾನ, ನಿನ್ ಮೇಲೆ ಪಟಾಕಿ ಬಿಟ್ಟೋದನ್ನ ನಾನ್ ಬೈತಾ ಇದ್ರೆ ನಿನ್ ಬೈಬೇಡ ಅಂತಿದ್ಯಲ್ಲ, ನಿನ್ ಕೈವಾಡ ಇದೆಯಾ ಇದ್ರಲ್ಲಿ? ಕಡೆ ಮಂಜರಿ, ಕರ್ಮ 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 ಎಡ್ವಟೆ ಮಾಡು. ಮೊದ್ಲೇ ಹೇಳ್ಬಾರ್ದಿತ್ತ ನೋಡಿ, ಇವಾಗ ಔಷಧಿ ಅಷ್ಟಣ. ಅಮ್ಮ ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಕೇಳಬೇಕಿತ್ತು. ಇದು ಕಾರಣ ಹುಡುಕೋ ಸಮಯ ಅಲ್ಲ ಆಕಾಶ್. ಇದರಿಂದ ಯಾರಿಗೆ ಲಾಭ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಈ ಥರ ಘಟನೆ ಪ್ರತಿ ಸಲ ನಡೆದಾಗಲೂ ನಾನು ಕಷ್ಟದ ಜೊತೆಗೆ ಇನ್ನೂ ಗಟ್ಟಿಯಾಗ್ತಾ ಇದ್ದೀನಿ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಮ್ಮಮ್ಮ ಊರಿಗೆ ಬೆಳ್ಕೊಡೋ ಜ್ಯೋತಿ, ಅವರಿಂದ ಮನೆ ಬೆಳಗತ್ತೆ ಹೊರತು ಯಾರನ್ನು ಸುಡೋದಿಲ್ಲ. ಐ ಆಮ್ ಪ್ರೌಡ್ ಆಫ್ ಯು ಅಮ್ಮ, ಐ ಲವ್ ಯು. ಅಮ್ಮ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಟೈಮ್ ಇದು, ಇನ್ನು ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು, ಮನಸ್ಸಲ್ಲಿರೋ ಕತ್ಲೇನ ದೂರ ಓಡಿಸಿ ಬೆಳಕಿನ ಕಡೆಗೆ ಓಡಬೇಕು. ಬೇಗ ಬನ್ನಿ ಅಮ್ಮ. ಅತ್ತೆ ದೂರ ಬೇಡ, ನೀವು ಇಲ್ಲೇನು ಮಾಡ್ತಿದ್ದೀರಾ? ಎಲ್ಲರೂ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ. ನಾನು ಆಲ್ಮೋಸ್ಟ್ 10 ಇಯರ್ಸ್ ಬಿಟ್ಟು ಪಟಾಕಿ ಹೊಡಿತಿದ್ದೀನಿ. ಅತ್ತೆ ದೂರ ಬೇಡ, ಬಾರು ಬೇಗ ಬನ್ನಿ. ಅತ್ತೆ ಬನ್ನಿ ಅಮ್ಮ. ಯಪ್ಪ ಹಾಳು ಬಾವಿಗೆ ಬಿದ್ರು ಹಾಳು ಬುದ್ಧಿ ಹೋಗ್ಲಿಲ್ಲ ಅಂತ ನಮ್ಮನ್ನ ನೋಡೇ ಹೇಳಿರ್ಬೇಕು ಕಣೆ. ಅಯ್ಯೋ ನನ್ ಕೈಲಿ ತಡಿಯಕ್ ಆಗ್ತಿಲ್ಲ ಇವ್ರಿ ಮಂಜರಿ. ಅಯ್ಯಯ್ಯಯ್ಯ ನಿನ್ ಕೈಲಿ ಆಗ್ತಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಇವಾಗ ನೀನ್ ಹೇಳಿದ ಗಾದೆನಾ ಬರೀ ನಿನ್ಗೆ ಹೇಳ್ಕೋ, ನನ್ನ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಪ್ಪ ಎಷ್ಟು ಮಾತಾಡ್ತೀಯೇ, ನಿನ್ನ ಬಚಾವ್ ಮಾಡಕ್ ಬಂದೆ, ನನಗ್ ಹೀಗ್ ಗಾಯ ಆಗಿರೋದು. ಹಾಳಾಗ್ ಹೋಗ್ಲಿ, ಅಷ್ಟು ತಿಂದ ಅಷ್ಟೊಂದು ನರಳತ್ತಿದ್ದೀನಲ್ಲ, ನನಗೊಂದು ಸೇವೆ ಮಾಡಬೇಕು ಅನ್ನೋ ಬುದ್ಧಿನೂ ಇಲ್ವಾ ನಿನಗೆ? ಮುಕ್ತನೇ ಇದೆಯಲ್ಲೇ, ಏನು ಅನ್ಸಲ್ವೇನೆ ನಿನಗೆ? ಏನು ಸೇವೆನ? ಅದು ನಾನು ನಿನ್ನ ಮಗಳಾಗಿ ನಾನು ಸೇವೆ ಮಾಡಿದರೆ ಅದು ಶುದ್ಧ ಅವಮಾನ. ಅದನ್ನು ಮಾಡೋಕ್ಕೆ ನಿನ್ನ ಸೌತಿ ಮಗಳಿಲ್ವೇ? ಅಮ್ಮ ಗಾಯಕ್ಕೆ ಲೋಳೆ ರಸ ಮತ್ತು ಅರ್ಶಿನದ ಪುಡಿನ ಬೆಸ್ಕೊಂಬಂದು ಹಚ್ತೀನಿ, ಗಾಯ ಬೇಗ ವಾಸಿಯಾಗುತ್ತೆ. ನಾನು ಹೋಗಿ ಔಷಧಿ ತೊಗೊಂಡ್ಬರ್ತೀನಿ, ಅಲ್ಲಿವರೆಗೂ ಈ ಹಾಲು ಕುಡಿತೀರಿ, ಇದಕ್ಕೆ ಅರ್ಶಿನದ ಪುಡಿ ಹಾಕಿದ್ದೀನಿ, ಒಳಗಿಂದ ಸೋಂಕು ತಗೊಳ್ಳಲ್ಲ. ತಗೊಳ್ಳಿ ಅಮ್ಮ. ಅದೇನು ಬೇಗ ಮಾಡಮ್ಮ, ಪುರಿ ತಡಿಯೋಕೆ ಆಗ್ತಿಲ್ಲ ದೀಪ, ನಿನ್ನ ಕೈ ಗುಣದನ್ನಾದರೂ ಬೇಗ ವಾಸಿ ಆಗಲಿ. ಓ ಬಂದ್ರ ಅಪ್ಪ, ನೀವು ಕೈಕಾಲು ಮುಖ ತೊಳ್ಕೊಂಬನ್ನಿ, ನಾನು ಕಾಫಿ ಮಾಡ್ಕೊಂಡ್ಬರ್ತೀನಿ. ಏ ದೀಪು ಏನೋ ಇದು, ಕೈನಲ್ಲಿ ಚೀಲ ನೋಡಿದ್ರು ಏನು ಅಂತ ಕೇಳದೆ ಹೋಗ್ತಾ ಇದ್ಯಾ? ಅಯ್ಯೋ ನಾನ್ ನೋಡ್ಲೇ ಇಲ್ಲ, ಏನಪ್ಪ ಅದು? ಮಗಳ ಇವತ್ ದೀಪಾವಳಿ ಹಬ್ಬ ಅಲ್ವೇನೋ, ಅದಕ್ಕೆ ಪಟಾಕಿ ತಂದಿದ್ದೀರಿ. ಪಟಾಕಿನ ಹಬ್ಬ ಅದನ್ ಯಾಕೆ ತರಕ್ ಹೋದ್ರಿ? ನಾವೇನ್ ಚಿಕ್ಕ ಮಕ್ಕಳ? ಅದು ಅಂದ್ರೆ ನೀವೇ ಹೇಳ್ತಿದ್ರಿ ಪಟಾಕಿ ಹಚ್ಚೋದ್ರಿಂದ ಪರಿಸರಕ್ಕೆ ಹಾನಿ ಆಗುತ್ತೆ ಅಂತ. ಹೌದು ಕಣೋ, ಅಂಗಡಿ ಮುಂದೆ ತಗೊಳ್ಳುವಾಗ ಒಂದು ಕ್ಷಣ ನೆನಪಾಯ್ತು. ಆದ್ರೆ ಏನ್ ಗೊತ್ತಾ, ನೀನ್ ಚಿಕ್ಕವಳಿರುವಾಗ ಒಂದ್ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಕೊಡ್ತಿಲ್ಲ ಅಂತ ಏನ್ ಗಲಾಟೆ ಮಾಡಿದೆ, ಇಡೀ ಬೀದಿಯವ್ರಿಗೆಲ್ಲ ಗೊತ್ತಾಗಂಗ್ ಕಿರ್ಚಾಡ್ಬಿಟ್ಟೆ ಮಗಳೇ. ಆ ಚಿಕ್ಕ ಮಗಳು ನನ್ನ ಕಣ್ ಮುಂದೆ ಬಂದ್ಬಿಟ್ಲು, ಎಲ್ಲ ಮರ್ತ್ಬಿಟ್ಟು ಪಟಾಕಿ ತಂದ್ಬಿಟ್ಟೆ. ಇವಳು ತವರು ಹೊಸಲನ್ನು ದಾಟುವ ತನಕ, ಅಲ್ಲಿ ಸೌಭಾಗ್ಯದ ಸೇರನ್ನು ಒದೆಯೋ ತನಕ, ಈ ನಿನ್ನ ಮಗಳಿಗೆ ಕಂಕಣ ಭಾಗ್ಯ ಬರುವುದಿಲ್ಲ ತಾಯಿ. ಹಾಲಕ್ಕೆ ನುಡಿತೈತೆ ತಾಯಿ, ಹಾಲಕ್ಕೆ ನುಡಿತೈತೆ.